ಯುಗಾದಿಯಂದು ಶ್ರೀ ಅನುಗ್ರಹ ಮೂರ್ತಿ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರು ನಮ್ಮೊಂದಿಗೆ ದೇವಾಲಯದ ಮಹಿಮೆಯನ್ನು ಹಂಚಿಕೊಂಡಿದ್ದಾರೆ. ಮೊದಲಿಗೆ ಕಾಂತರಾಜು ದೇವಸ್ಥಾನದ ಅರ್ಚಕರು ನಮ್ಮೊಂದಿಗೆ ಏನು ಮಾತಾಡಿದ್ದಾರೆ ಎಂಬುದನ್ನು ತಿಳಿಯೋಣ, ಬನ್ನಿ. ಈ ದಿನ ಯುಗಾದಿ, ಸ್ವಾಮಿಯ ಕೃಪೆ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಸ್ವಾಮಿ ಪ್ರಾರ್ಥನೆ ಮಾಡಿಕೊಳ್ತಾ, ಇಲ್ಲಿ ವಿಶೇಷ ಏನಪ್ಪ ಅಂದರೆ ಪ್ರತಿ ದಿನ ಸ್ವಾಮಿಗೆ ಪ್ರತಿ ಬೆಳಗ್ಗೆ ಸುಪ್ರಭಾತ ಸೇವೆಯೊಂದಿಗೆ ಪ್ರಾರಂಭವಾಗಿ ಮೊದಲನೇದಾಗಿ ಸುಪ್ರಭಾತ ಸೇವೆ, ಎರಡನೇ ತದನಂತರ ಸ್ವಾಮಿಗೆ ಅಭಿಷೇಕ ಇರುತ್ತೆ. ಅಭಿಷೇಕದ ನಂತರ ಸ್ವಾಮಿಗೆ ಅಲಂಕಾರ, ಮಹಾಮಂಗಳಾರತಿ, ಹೋಮ. ಪ್ರತಿ ಶನಿವಾರ ಈ ಜಾಗದಲ್ಲಿ ಹೋಮ ನಡೆಯುತ್ತೆ. ಇಲ್ಲಿ ಸಂಕಲ್ಪ ಸಿದ್ಧಿ ವ್ರತ ಅನ್ನೋದು ತುಂಬ ವಿಶೇಷವಾಗಿ ನಡೆಯುವಂತಹ ಒಂದು ಸಿದ್ಧಿ ಇದು ವ್ರತ. ಹಾಗಾಗಿ ಪ್ರತಿದಿನ ಪ್ರತಿ ಶನಿವಾರ ಇಲ್ಲಿ ಸಂಕಲ್ಪ ಸಿದ್ಧಿ ವ್ರತ ನಡೆಯುತ್ತೆ. ಭಕ್ತಾದಿಗಳು ಯಾರಾದರೂ ತಮ್ಮ ಸಂಕಲ್ಪಗಳು ಏನೇ ಇದ್ರು ಸ್ವಾಮಿಯಲ್ಲಿ ಕೇಳಬೇಕು ಅಂತ ಅನ್ನೋದಾದರೆ ಅವರು ಇಲ್ಲಿ ಬಂದು ಆ ಸಂಕಲ್ಪ ಸಿದ್ಧಿ ವ್ರತ ದೀಕ್ಷೆ ತಗೊಂಡು ಅವ್ರು ಮಾಡುವಂಥದ್ದು. ಹೀಗೆ ಪ್ರತಿ ಶನಿವಾರ ಇಲ್ಲಿ ನಡೆಯುತ್ತೆ. ಹೋಮ ಆದ ನಂತರ ಪೂರ್ಣಾವತಿ, ಪೂರ್ಣಾವತಿ ಆದ ನಂತರ ಸ್ವಾಮಿಗೆ ಮಹಾಮಂಗಳಾರತಿ, ಮಹಾ ನೈವೇದ್ಯ ಇರುತ್ತೆ. ಮಹಾ ನೈವೇದ್ಯ ಆದ ನಂತರ ಅನ್ನಪ್ರಸಾದ, ಪ್ರತಿ ಶನಿವಾರ ಅನ್ನದಾನ ಈ ಜಾಗದಲ್ಲಿ ನಡೆಯುತ್ತೆ. ಸ್ವಾಮಿಗಳು ಎಷ್ಟು ವರ್ಷಗಳಿಂದ ಈ ಒಂದು ದೇವಸ್ಥಾನನ ನಡೆಸ್ತಾ ಇದ್ದೀರಾ? ಇಲ್ಲಿ ಸ್ವಾಮಿ ಪ್ರತಿಷ್ಠೆ ಮಾಡಿ ಈಗ 13 ವರ್ಷ ಆಗಿದೆ. ಮೊನ್ನೆ March 24 ತಾರೀಕು ಸ್ವಾಮಿಗೆ 13ನೇ ವರ್ಷದ ವಾರ್ಷಿಕೋತ್ಸವ ಈ ಮೊನ್ನೆ ನಡೆದಿದೆ. ಸ್ವಾಮಿ ಸೇವೆ ಪ್ರತಿ ಶನಿವಾರ ಬಂದು ಸೇವೆ ಮಾಡ್ತಾ ಇದ್ದೀನಿ. ಮಾಡೋದ್ರಿಂದ ನನಗೆ ಕಷ್ಟ ನೋವು ಮನೆಯಲ್ಲಿ ತಾಪತ್ರಯಗಳೆಲ್ಲ ತೀರು ಹೋಗ್ಬಿಟ್ಟು ಇವಾಗ ನೆಮ್ಮದಿಯಾಗಿ ಇದ್ದೀನಿ. ಜನಗಳಿಗೆ ಹೇಳೋದು ಒಂದೇ, ಪ್ರತಿ ಶನಿವಾರ ಬಂದು ಸ್ವಾಮಿ ದರ್ಶನ ಮಾಡಿಕೊಂಡು ಆಯ್ತು ಸೇವೆ ಪಾತ್ರರಾಗಿ ನಿಮ್ಮ ಕಷ್ಟ ಸುಖ ಎಲ್ಲ ದೂರ ಆಗಿ ಇಷ್ಟು. ಇಲ್ಲಿ 5 ವರ್ಷದಿಂದ ಬರ್ತಾ ಇದ್ದೀನಿ. ಸುಮಾರು ಶನೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿದ್ದೀನಿ, ಸುಮಾರು ಕಡೆ ಹೋಗಿದ್ದೀನಿ. ಆದರೆ ಈ ಅನುಗ್ರಹ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಇದೆ ಅಂತ ನನಗೆ ಒಂದು ದಿನದಿಂದ ಅನ್ನಿಸ್ತು. ಅವತ್ತಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನನಗೆ ಇವಾಗಿರೋ ಎಲ್ಲ ತಾಪತ್ರಯ ತೊಂದರೆ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ಮೊದಲನೇದಾಗಿ ಇಲ್ಲಿರೋ ಒಂದು ವಿಶೇಷತೆ ಏನಂತಂದರೆ, ಸ್ವಾಮಿಯನ್ನು ಪೂಜೆ ಮಾಡುವಾಗ ಅಲಂಕಾರ ಮಾಡಿದ ಮೇಲೆ ನೋಡುವುದೇ ಒಂದು ಭಾಗ್ಯ. ಈ ಭಾಗ್ಯ ಎಲ್ಲರಿಗೂ ಸಿಕ್ಕಲ್ಲ. ಇಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮ ಆಗ್ಬೋದು, ಪ್ರತಿಯೊಂದು ಹೋಮ ಹವನಗಳಾಗ್ಬೋದು, ಬಹಳ ಒಂದು ವಿಶೇಷತೆಯನ್ನು ಕೂಡಿರುತ್ತೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ನಮ್ಮ ಒಂದು ವಿಜ್ಞಾಪನೆ ಏನಂತಂದರೆ, ತಮ್ಮ ಕಷ್ಟ ಪರಿಹಾರಗಳು ಆಗಬೇಕು ಅಂದರೆ ಇಂಥ ಒಂದು ಸ್ವಾಮಿ ದೇವಸ್ಥಾನಕ್ಕೆ, ಅದು ಅನುಗ್ರಹ ಸ್ವಾಮಿ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮ ದರ್ಶನವನ್ನು ಮಾಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿ. ದೇವಸ್ಥಾನಕ್ಕೆ ನಾನು ಆಗಾಗ ಬರ್ತೇನೆ. ಇಲ್ಲಿ ಮುಖ್ಯವಾಗಿ ಒಂದು ಸಂಕಲ್ಪದ ಒಂದು ಯಾಗ ನಡೆಯುತ್ತೆ. ಆ ಯಾಗದಲ್ಲಿ ನಾನು ಪಾಲ್ಗೊಂಡೆ, ಮತ್ತು ಆ ಯಾಗ ನಾನು ಅದರಲ್ಲಿ ಭಾಗಸ್ಥನಾಗಿ ನಾನು ಯಾಗದಲ್ಲಿ ಪಾಲ್ಗೊಂಡಾಗಿಂದ ನನ್ನ ಎಲ್ಲ ಸಂಕಲ್ಪಗಳೆಲ್ಲ ಈಡೇರಿದೆ. ಇದನ್ನು ಎಲ್ಲ ಭಕ್ತಾದಿಗಳಿಗೆ ಸದುಪಯೋಗವನ್ನು ಪಡಿಸ್ಕೋಬೇಕು. ಇಲ್ಲಿ ಬಹು ಮುಖ್ಯವಾಗಿ ಏನಂತಂದರೆ, ಈ ಸಂಕಲ್ಪ ವ್ರತದಿಂದ ಅವರವರ ಎಲ್ಲ ಇಷ್ಟಗಳು ಕಷ್ಟಗಳು ಎಲ್ಲ ಅವರು ಅಂದ್ಕೊಂಡಂಗೆ ಆಗ್ತಾ ಇದೆ. ಇದೊಂದು ತುಂಬ ಮುಖ್ಯವಾದ ವಿಚಾರ. ಇದರಿಂದ ಜನರ ಕಷ್ಟವೂ ಹೋಗುತ್ತೆ. ಈ ಒಂದು ವಿಶೇಷವಾಗಿ ಅನುಗ್ರಹ ಸ್ವಾಮಿಯ ದೇವಸ್ಥಾನದಲ್ಲಿ ಈ ಸಂಕಲ್ಪ ಒಂದು ಯಾಗದಲ್ಲಿ ಪಾಲ್ಗೊಂಡು ಅವ್ರ ಕಡೆಯಿಂದಲೇ ಅನ್ನದಾನಗಳೆಲ್ಲ ನಡೆಸ್ತಾ ಇರ್ತಾರೆ. ಪ್ರತಿ ವಾರ ಅನ್ನಭಾಗ್ಯವನ್ನು ಇಲ್ಲಿ ಪ್ರಸಾದವಾಗಿ ಪ್ರತಿ ವಾರವೂ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಮತ್ತು ಮಧ್ಯಾಹ್ನ ನಡೀತಾ ಇದೆ. ಇದು ಕಂಟಿನ್ಯೂ ಹೀಗೆ ನಡೀತಾ ಇದೆ. ಇನ್ನು ಹೀಗೆ ಮತ್ತೆ ನಡೆಸ್ಕೊಂಡು ಹೋಗೋದಕ್ಕೆ ದೇವಸ್ಥಾನ ಮಂಡಳಿಯು ಕೂಡ ಹೇಳಿದ್ದಾರೆ. ನಾವು ಇಲ್ಲಿ ಬಂದಾಗಿಂದ ನಮಗೆ ತುಂಬ ಅನುಕೂಲವಾಗಿದೆ. ಇದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾವುಗಳು ಬಂದು ತಮ್ಮ ಒಂದು ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ಸಂಕಲ್ಪ ಸಿದ್ಧಿ ಯಾಗದಲ್ಲಿ ಪಾಲ್ಗೊಳ್ಳಿ. ಅದರ ಒಂದು ಫಲವನ್ನು ನೀವು ಖಂಡಿತವಾಗಿ ಪಡೆಯುತ್ತೀರಿ. ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ. ನಾನೊಂದು 13 ವರ್ಷದಿಂದ ಈ ಸನ್ನಿಧಿಗೆ ಬರ್ತಾ ಇದ್ದೀನಿ. ನಾನು ಸನ್ನಿಧಿಗೆ ಬರುವಾಗ ತುಂಬ ತೊಂದರೆಯಲ್ಲಿದ್ದೆ. ಇಲ್ಲಿ ಬಂದಮೇಲೆ ಅಪ್ಪನ ಆಶೀರ್ವಾದದಿಂದ, ನಮ್ಮ ಗುರುಗಳ ಆಶೀರ್ವಾದದಿಂದ, ನಮ್ಮ ಸ್ವಾಮೀಜಿಗಳ ಆಶೀರ್ವಾದದಿಂದ ನಾವೆಲ್ಲ ಚೆನ್ನಾಗಿದ್ದೀವಿ. ಎಲ್ಲ ಅನುಕೂಲ ಆಗಿದೆ. ಈ ಸನ್ನಿಧಾನಕ್ಕೆ ಬನ್ನಿ, ಎಲ್ಲ ಅನುಕೂಲವೂ ಆಗುತ್ತೆ ನಿಮಗೆ. ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ಈ ಸನ್ನಿಧಾನಕ್ಕೆ ಬಂದು ಅಪ್ಪನ ಅನುಗ್ರಹ ಪಡೀರಿ. ನಾನು ಸಮಣ್ಣ ಅಂತೇಳಿ ನಮ್ಮ ಫ್ರೆಂಡು, ಅವರು ನನಗೆ ಹೇಳಿದ್ರು ಈ ಥರ ದೇವಸ್ಥಾನಕ್ಕೆ ಬಾಮ ನೀನು, ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ ಆಗುತ್ತೆ ಅಂತೇಳಿ ಅಂದರು. ನಾನು ಒಂದು ದಿವಸ ತುಂಬ ದಿವಸ ವಾರಗಟ್ಟಲೆ ಡಿಲೇ ಮಾಡಿಕೊಂಡು ಆಮೇಲೆ ಬರೋಕ್ಕೆ ಆಗಲಿಲ್ಲ.
ಬಂದು ಆಮೇಲೆ ಸ್ವಾಮಿನ ದೇವಸ್ಥಾನಕ್ಕೆ ಬಂದು ಎರಡು ವಾರ ಮೂರನೇ ವಾರ ನಾನು ಸ್ವಾಮಿಗಳನ್ನ ಭೇಟಿಯಾದೆ. ಭೇಟಿಯಾಗಿದ ತಕ್ಷಣ ಏನೇಳಿದ್ರು, ಸಂಕಲ್ಪ ಮಾಡಿ ನೀವು ನಿಮಗೆಲ್ಲ ಪರಿಹಾರ ಆಗುತ್ತೆ ಅಂತೇಳಿ ಹೇಳಿದ್ರು. ಆದಮೇಲೆ ನಾನು ಮಾಡಿ ಆದಮೇಲೆ ನನಗೆ ಮಗಳಿಗೆ ಜಾಬ್ ಇರಲಿಲ್ಲ, ಜಾಬ್ ಸಿಕ್ತು. ನನ್ನ ಚಿಕ್ಕ ಮಗಳಿಗೆ ಪಾಸು ಬಿ ಕಾಮ್ ಮಾಡ್ತಾಯಿದ್ರು, ಅವ್ರು ಪಾಸ್ ಆದರು. ನನ್ನ ಮಗ ಸರಿಯಾಗಿ ಓದ್ತಾ ಇರಲಿಲ್ಲ, ಅವನು ಕರೆಕ್ಟಾಗಿ ಓದ್ತಾ ಇದ್ದಾನೆ. ಕೇಳಿದರಲ್ಲ ವೀಕ್ಷಕರೇ, ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರಿಗೆ ಆ ಶನೀಶ್ವರ ಸ್ವಾಮಿಯು ಹೇಗೆ ಅವರ ಕಷ್ಟಗಳನ್ನು ತೂರಿ ಹಾಕಿದ್ದಾರೆ ಎಂದು ಭಜನಾ ಮಂಡಳಿಯ ಸದಸ್ಯರು ಕೂಡ ನಮ್ಮೊಂದಿಗೆ ಮಾತನಾಡಿದ್ದಾರೆ. ವಾಲಂಟಿಯರ್ ಆಗಿ ಬರ್ತಾ ಇದ್ದೀರಾ? ಎಷ್ಟು ಜನ ಬರ್ತಾ ಇದ್ದಾರೆ? ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ನೀವು ಎಷ್ಟು ವರ್ಷಗಳಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ, ಅಂದರೆ ವಾಲಂಟಿಯರ್ ಆಗಿ ಬರ್ತಾ ಇದ್ದೀರಾ? ಹೌದು ಅಲ್ಲವೇ, ಆ ಸ್ವಾಮಿಯ ಮಹಿಮೆಯನ್ನು ಯಾರು ಅರಿಯಲು ಸಾಧ್ಯ? ಈ ಕ್ಷೇತ್ರಕ್ಕೆ ಹೋದ ಎಲ್ಲ ಭಕ್ತರ ಕಷ್ಟಗಳು ನಿವಾರಣೆಯಾಗಿದೆ. ಪ್ರತಿ ವರ್ಷ ಸ್ವಾಮಿಯ ಉತ್ಸವ ನಡೆಯುತ್ತದೆ. ಈ ಉತ್ಸವ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಸ್ವಾಮಿಯನ್ನು ಕಣ್ತುಂಬ ನೋಡುವುದೇ ಆನಂದ. ಪ್ರತಿಯೊಬ್ಬರೂ ಈ ಸ್ವಾಮಿಯ ದರ್ಶನವನ್ನು ಮಾಡಲೇಬೇಕು. ಸ್ವಾಮಿಯು ನೆಲೆಸಿರುವಂತಹ ಸ್ಥಳ ಚಿಕ್ಕಬನಹಳ್ಳಿ ಕನ್ನಮಂಗಲ ಅಂಚೆ ಕಾಡುಗೋಡಿ ವೈಟ್ಫೀಲ್ಡ್ ಬೆಂಗಳೂರು ಪೂರ್ವ ಜಿಲ್ಲೆ. ಪಾದ ಹಿಡಿದು ಕಾಡಿಸಿ ಆನಳನನು ದೃಷ್ಟಿ ಬೀರಿ ರಾವಣಗೆ ಕೇಡುಗಾಲ ತಂದನು. ದಶರೂಪದ ಹರಿಯು ನಿನ್ನ ಜ್ವಾಲೆಗೆ ಸಿಲುಕಿ ದಶರೂಪದ ಹರಿಯು ನಿನ್ನ ಜ್ವಾಲೆಗೆ ಸಿಲುಕಿ ತಾಪ ಕಳೆವ ನೀನೆ ಮಹಿಮ ಎಂದು ತೋರಿದ. ಪಾಪ ಕಳೆವ ನೀನೆ ಮಹಿಮ ಎಂದು ತೋರಿದ. ಶನಿದೇವರ ಮಹಿಮೆಯ ಬಲ್ಲವರಾರೋ, ಕಂಡವರಾರೋ, ಅವನ ಅರಿತವರಾರೋ,